ಓದಿದ ಮೇಲೆ ಏಣಿ ಒದೆಯೋದು ಅಂದ್ರೆ ಇದೇನಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಅಧಿಕಾರಕ್ಕೆ ಏರುವುದಕ್ಕೆ ಬೇಕಾಗಿದ್ದಂತ ಶಂಕರಾಚಾರ್ಯರ ಪೀಠ ಈಗ ಬೇಡವ ಹಾಗಾದ್ರೆ? ಇದು ಈಗ ಕಾಡ್ತಾ ಇರುವಂತ ಅತಿ ದೊಡ್ಡ ಪ್ರಶ್ನೆ. ದೇವಾಲಯ ಕಟ್ಟದೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಬೇಡ ಅಂದಿದ್ದೆ ಇಲ್ಲಿ ತಪ್ಪಾಗ್ಬಿಟ್ಟಿದೆ ನೋಡಿ. ರಾಮನ ವಿಚಾರದಲ್ಲಿ ಯಾವ ರೀತಿಯಾದಂತ ರಾಜಕೀಯ ನಡೀತಾ ಇದೆ ಅನ್ನೋದು, ಯಾರು ಮಾತಾಡ್ತಿದ್ದಾರೆ, ಯಾಕೆ ಮಾತಾಡ್ತಾ ಇದ್ದಾರೆ, ನಾವೇನ್ ಮಾತಾಡ್ತಾ ಇದ್ದೀವಿ, ಒಂದಕ್ಕೊಂದು ಸಂಬಂಧವೇ ಇಲ್ಲ. ಯಾರನ್ನ ಯಾರು ಬೇಕಾದ್ರೂ ಮಾತಾಡ್ತಾ ಇದ್ದಾರೆ. ದೇವಾಲಯ ಕಟ್ಟದೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಬೇಡ ಅಂದಿದ್ದೆ ಇಲ್ಲಿ ದೊಡ್ಡ ತಪ್ಪಾಗಿದೆ. ನೂರಾರು ವರ್ಷಗಳ ಇತಿಹಾಸವಿರುವ ಶಂಕರಾಚಾರ್ಯರ ಪೀಠಕ್ಕೆ ಅವಮಾನ ಮಾಡಲಾಗ್ತಾ ಇದೆಯಾ? ಹಿಂದೂ ಧರ್ಮಕ್ಕೆ ಶಂಕರಾಚಾರ್ಯರ ಪೀಠಗಳ ಕೊಡುಗೆ ಏನು ಅನ್ನುವಂತ ಪ್ರಶ್ನೆ ಎದುರಾಗಿದೆ. ವಾರೆವ್ವಾ ಶಂಕರಾಚಾರ್ಯರ ಕೊಡುಗೆಯನ್ನೇ ಪ್ರಶ್ನಿಸಿದ್ದಾರೆ ಕೇಂದ್ರ ಸಚಿವರು. ಹಿಂದೂ ಧರ್ಮಕ್ಕೆ ಶಂಕರಾಚಾರ್ಯ ಪೀಠಗಳದ್ದು ಶೂನ್ಯ ಕೊಡುಗೆ ಅಂತೆ. ಮೋದಿ ಸಂಪುಟದ ಕೇಂದ್ರ ಸಚಿವ ನಾರಾಯಣ ರಾಣೆ ಉದ್ದಟತನ ಹೇಳಿಕೆ ನೀಡಿದ್ದಾರೆ. ಅಪೂರ್ಣಗೊಂಡ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಬೇಡ ಅಂತ ಅಂದಿತ್ತು ಈ ಪೀಠಗಳು. ಶಾಸ್ತ್ರಗಳ ಪ್ರಕಾರ ಅಪೂರ್ಣಗೊಂಡ ದೇವಾಲಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ನಿಷಿದ್ಧ ಅನ್ನೋದನ್ನ ಹೇಳಿದ್ರು. ಇದನ್ನೇ ಒತ್ತಿ ಒತ್ತಿ ಶಂಕರಾಚಾರ್ಯರ ನಾಲ್ಕು ಪೀಠಗಳು ಹೇಳ್ತಾ ಇದ್ರು. ರಾಮ ಮಂದಿರ ಉದ್ಘಾಟನೆಗೆ ಬರೋದಿಲ್ಲ ಅಂದಿದ್ದಕ್ಕೆ ಪೀಠಗಳ ವಿರುದ್ಧವೇ ಬಿಜೆಪಿ ಟೀಕೆಯನ್ನ ಮಾಡ್ತಾ ಇದೆ ನೋಡಿ. ಎಷ್ಟರ ಮಟ್ಟಿಗೆ ಈ ಟೀಕೆಗಳು ನಡೀತಾ ಇದೆ, ಪರ ವಿರೋಧದ ಚರ್ಚೆಗಳು ನಡೀತಾ ಇದೆ ಅಂತ. ಶಾಸ್ತ್ರದಲ್ಲಿ ಉಲ್ಲೇಖ ಇದೆ, ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿರ್ಬೇಕಾದ್ರೆ ದೇವಸ್ಥಾನದ ಕಟ್ಟಡ ಸಂಪೂರ್ಣವಾಗಿ ಮುಗಿದಿರಬೇಕು, ಅರ್ಧಂಬರ್ಧ ಆದಾಗ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಬಾರದು ಅನ್ನೋದು. ಆ ಕಾರಣಕ್ಕೆ ಈ ಕಾರ್ಯಕ್ರಮಕ್ಕೆ ನಾವು ಹೋಗೋದಿಲ್ಲ ಅಂತ ಶಂಕರಾಚಾರ್ಯರು ಸ್ಥಾಪಿಸಿದಂತ ನಾಲ್ಕು ಮಠದ ಮಠಾಧೀಶರು ಹೇಳ್ತಾರೆ. ಮೊದಲು ಯಾರು ಹೇಳ್ತಾರೆ ಅದಾದ ನಂತರ ಅವ್ರು ಇನ್ನುಳಿದವರು ಅದನ್ನ ಫಾಲೋ ಮಾಡ್ತಾರೆ. ಇದನ್ನ ಎಕ್ಸ್ ಖಾತೆಯಲ್ಲಿ ತಮ್ಮ ಅನಿಸಿಕೆಯನ್ನ ಹಂಚಿಕೆ ಮಾಡ್ಕೊಳ್ತಾರೆ. ಇದಾದ ಮೇಲೆ ನೋಡಿ ಶುರು ಆಗುತ್ತೆ ಪರ ಮತ್ತು ವಿರೋಧದ ಚರ್ಚೆಗಳು. ಅದು ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಶಂಕರಾಚಾರ್ಯರು ಏನ್ ಮಾಡಿದ್ದಾರೆ ಅನ್ನುವ ಪ್ರಶ್ನೆ ಮಾಡೋದ್ರ ಮಟ್ಟಿಗೆ. ರಾಮ ಮಂದಿರ ಹೋತ ಎವಡ್ಯಾ ವರ್ಷಾನಂತರ ತ್ಯಾಚ ಕೌತುಕ ನಾಯಿ हे आत्तावन कोणी करू शकलो नाही, विषय घेतला नाही, मोदी साहेबांनी घेतला विषय, बीजेपीने घेतला आणि मंदिर होत आहे. या मंदिराला शंकराचार्याने होणाऱ्या मंदिराला शुभेच्छा द्याव्यात का त्याच्यावर टीका करावी? म्हणजे त्यांच्या शंकराचार्य आमच्या बीजेपीला मोदी साहेबांना राजकीय दृष्टिकोनातून पाहतायत. हे राजकीय दृष्टिकोनातून मंदिर होत नाही, धार्मिकतेने राम आमचा देव आहे, दैवत आहे आणि त्याच्यासाठी हे सगळं होत आहे आणि केलं जात आहे. दिवस पूर्ण होण्याचं कधीही होत नाही, पण राम आमच्या रामाची मूर्ती तिथे जागेवर येते, आम्हाला नतमस्तक व्हायला येईल याचं समाधान आहे आम्हाला. शंकरांच्या म्हणण्याला त्यांचं योगदान त्यांच्या जीवनातलं सांगावं, हे योगदान हिंदू धर्मासाठी दिलं जे रामाने दिलं. पत्रकार या मताशी सहमत आहे ನೋಡಿ. ರಾಮನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಎಷ್ಟು ಕೆಳಮಟ್ಟಕ್ಕೆ ನಡೀತಾ ಇದೆ ಅಂತ ಶಂಕರಾಚಾರ್ಯರು ಸ್ಥಾಪಿಸಿದಂತ ನಾಲ್ಕು ಪೀಠದವರು ಹೇಳ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗೋದಿಲ್ಲ, ಇದು ಕರೆಕ್ಟಾಗಿ ನಡೀತಾ ಇಲ್ಲ, ಶಾಸ್ತ್ರದ ವಿರುದ್ಧವಾಗಿ ನಡೀತಾ ಇದೆ ಅಂತ. ಅದಕ್ಕೆ ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನ್ ಕೊಡುಗೆ ಇದೆ ಶಂಕರಾಚಾರ್ಯರದು, ಹಿಂದೂ ಧರ್ಮಕ್ಕೆ ಶಂಕರಾಚಾರ್ಯರ ಪೀಠಗಳ ಕೊಡುಗೆ ಏನು ಅನ್ನುವಂಥ ಪ್ರಶ್ನೆಯನ್ನ ಮೋದಿ ಸಂಪುಟದ ಈ ಕೇಂದ್ರ ಸಚಿವರಾದಂಥ ನಾರಾಯಣ ರಾಣೆ ಅವರು ಮಾತಾಡ್ತಾರೆ, ಪ್ರಶ್ನೆಯನ್ನು ಮಾಡ್ತಾರೆ. ಅಂದರೆ ಇವರಿಗೆ ಯಾರು ಕೊಡುಗೆ ಏನಿದೆ ಎಷ್ಟಿದೆ ಅನ್ನೋದು ಅರಿವಿಲ್ಲ, ಇವರಿಗೆ ಸಮಸ್ಯೆ ಇದೆ ನೋಡಿ. ಎಲೆಕ್ಷನ್ಗೆ ನಿಲ್ಲೋದಕ್ಕಿಂತ ಮುಂಚೆ ಇವರಿಗೆ ಎಲ್ಲವೂ ಕೂಡ ಮುಖ್ಯ ಆಗ್ಬಿಡುತ್ತೆ. ಹಿಂದೂ ಧರ್ಮ ಅಂತ ಹೇಳಿದರೆ ಎಲ್ಲವೂ ನಮ್ಮದೇ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ. ರಾಮನ ವಿಚಾರಕ್ಕೆ ಬಂದಾಗ ರಾಮ ಬಿಜೆಪಿಗ, ಬಿಜೆಪಿ ರಾಮ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇರೋದು. ಈ ಇವರಿಗೆ ಮಾತನಾಡುವಂಥ ಸಂದರ್ಭದಲ್ಲಿ ನಾನು ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಅನ್ನೋದೇ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಮರ್ಥನೆ ಮಾಡ್ಕೋಬೇಕಾಗಿತ್ತು, ಹಾಗಾಗಿ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಸಮರ್ಥನೆ ಮಾಡಿಕೊಳ್ಳುವಂಥ ಬರದಲ್ಲಿ ಶಂಕರಾಚಾರ್ಯರ ಪೀಠಗಳ ಬಗ್ಗೆ ಮಾತನಾಡಿರೋ ಈ ಮಾತಿದೆಯಲ್ಲ, ಇದು ಸಾಕಷ್ಟು ಅಸಮಾಧಾನಕ್ಕೆ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಯಾಕೆ ಕೊಡುಗೆ ಕೊಟ್ಟಿಲ್ಲ? ನಿಮಗೆ ಆ ಪೀಠಗಳ ಮಹತ್ವ ಗೊತ್ತಾ? ಹಿನ್ನೆಲೆ ಗೊತ್ತಾ? ಇದೇ ನೀವು ಬಿಜೆಪಿಗರು ಈ ಮಠಗಳಿಗೆ ಹೋಗಿ ಅಡ್ಡಡ್ಡ ಉದ್ದುದ್ದ ಬಿದ್ದು ಬಂದಿದ್ದು ಗೊತ್ತಿಲ್ವಾ?
ಎಲೆಕ್ಷನ್ ಡೇಟ್ ಅನೌನ್ಸ್ ಆಗ್ತಾ ಇದ್ದ ಹಾಗೇನೆ ನೀವು ಎಲ್ಲ ಮಠಗಳಿಗೂ ಭೇಟಿ ಕೊಡ್ತೀರಾ? ಯಾಕೆ ಕೊಡ್ತೀರಾ? ಎಲ್ಲ ಮಠಗಳಿಗೂ ಹೋಗಿ ಬರ್ತೀರಾ? ಪ್ರಧಾನಿ ನರೇಂದ್ರ ಮೋದಿ ಅವರೇ ಶೃಂಗೇರಿ ಪೀಠಕ್ಕೆ ಎಷ್ಟು ಬಾರಿ ಹೋಗಿ ಬಂದಿದ್ದಾರೆ? ಉತ್ತರಾಖಂಡದಲ್ಲಿರುವಂತ ಪೀಠಕ್ಕೆ ಎಷ್ಟು ಬಾರಿ ಹೋಗಿ ಬಂದಿದ್ದಾರೆ? ಎಲ್ಲಾ ಕಡೆಗೂ ಹೋಗಿ ಬಂದಿದ್ದು ಯಾಕೆ? ಕೊಡುಗೆ ಏನು ಇಲ್ಲ ಅಂತಂದ್ಮೇಲೆ ಮತ್ತೆ ಯಾಕೆ ಆಗ ಬೇಳೆ ಬೇಯಿಸ್ಕೊಳಕ್ ಹೋಗ್ಬೇಕಾಗಿತ್ತು ಅನ್ನೋದು ಈಗ ಜನರ ಪ್ರಶ್ನೆ. ಈ ತರದ ಸ್ಟೇಟ್ಮೆಂಟ್ಗಳನ್ನ ಕೊಡುವಾಗ ಬಹಳ ಎಚ್ಚರಿಕೆಯಿಂದ ಕೊಡ್ಬೇಕಾಗತ್ತೆ. ಮಾತನಾಡ್ತಾ ಇರೋದು ಒಂದು ಧರ್ಮದ ವಿಚಾರ, ಗುರುಗಳ ವಿಚಾರ. ಹೇಗೆ ಮಾತಾಡಬೇಕು ಅನ್ನೋದು ನಿಮಗರಿಯಿರಬೇಕು. ಯಾಕಂದ್ರೆ ಒಂದು ಉತ್ತಮ ಸ್ಥಾನದಲ್ಲಿ ಇರ್ತೀರಾ, ಒಂದು ಉತ್ತಮ ಸ್ಥಾನದಲ್ಲಿರುವಂತ ನೀವು ಈ ರೀತಿಯಾಗಿ ನಾಲಿಗೆ ಹರಿ ಬಿಡೋದು ಎಷ್ಟು ಮಟ್ಟಿಗೆ ಸರಿ? आमच्या बीजेपीला मोदी पत्रकारांमध्ये समज आहेत का? आपण तोच मुद्दा काढला. राम मंदिर होत आहे एवढ्या वर्षानंतर त्याचं कौतुक नाही हे आताहून कोणी करू शकलो नाही. विषय घेतला नाही मोदी साहेबांनी, घेतला विषय बीजेपीने घेतला. आणि मंदिर होत आहे, या मंदिराला शंकराचार्याने होणाऱ्या मंदिराला शुभेच्छा द्याव्यात का त्याच्यावर टीका करावी? म्हणजे त्यांच्या शंकराचार्य आमच्या बीजेपीला मोदी साहेबांना राजकीय दृष्टिकोनातून पाहतायत. हे राजकीय दृष्टिकोनातून मंदिर होत नाही, धार्मिकतेने. राम आमचा देव आहे, दैवत आहे, आणि त्याच्यासाठी हे सगळं होत आहे आणि केलं जात आहे. दिवस पूर्ण होण्याचा कधी होते, पण राम आमच्या रामाची मूर्ती तिथे जागेवर येते, आम्हाला नतमस्तक व्हायला येईल याचं समाधान आहे आम्हाला. शंकरांच्या म्हणण्याला त्यांचं योगदान, त्यांच्या जीवनातलं सांगावं हे योगदान हिंदू धर्मासाठी दिलं जे रामाने दिलं. पत्रकार या मध्ये समज आहेत का? आपण तोच मुद्दा काढला. राम मंदिर होत आहे एवढ्या वर्षानंतर त्याचं कौतुक नाही हे आताहून कोणी करू शकलो नाही. विषय घेतला नाही मोदी साहेबांनी, घेतला विषय बीजेपीने घेतला. आणि मंदिर होत आहे, या मंदिराला शंकराचार्याने होणाऱ्या मंदिराला शुभेच्छा द्याव्यात का त्याच्यावर टीका करावी? म्हणजे त्यांच्या शंकराचार्य आमच्या बीजेपीला मोदी साहेबांना राजकीय दृष्टिकोनातून पाहतायत. हे राजकीय दृष्टिकोनातून मंदिर होत नाही, धार्मिकतेने. राम आमचा देव आहे, दैवत आहे, आणि त्याच्यासाठी हे सगळं होत आहे आणि केलं जात आहे. दिवस पूर्ण होण्याचा कधी होते, पण राम आमच्या रामाची मूर्ती तिथे जागेवर येते, आम्हाला नतमस्तक व्हायला येईल याचं समाधान आहे आम्हाला. शंकरांच्या म्हणण्याला त्यांचं योगदान, त्यांच्या जीवनातलं सांगावं हे योगदान हिंदू धर्मासाठी दिलं जे रामाने दिलं. ಎಸ್ಸಿ ಬಗ್ಗೆ ಮಾತನಾಡಲಿಕ್ಕೆ ಚಿಂತಕರಾದಂತಹ ಗಿರಿಜಾ ಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್, ಅಲ್ಲ ಸಾರಿ. ನಮಸ್ತೆ ನಮಸ್ತೆ. ನಮಸ್ಕಾರ. ಈ ಸ್ಟೇಟ್ಮೆಂಟ್ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ. ಮೋದಿ ಸಂಪುಟದ ನಾನು ಹೇಳಿದ ಶೂನ್ಯ ಅಂತ ಹೇಳಿದ್ದು ಅತ್ಯಂತ ದಡ್ಡತನದ ಹೇಳಿಕೆ. ಅದು ಶಂಕರಾಚಾರ್ಯರನ್ನಾಗ್ಲಿ ಶಂಕರಾಚಾರ್ಯರ ಪೀಠಗಳನ್ನಾಗ್ಲಿ ಅರ್ಥ ಮಾಡ್ಕೊಂಡಿಲ್ಲದೆ ಇರೋಂತರು ಕೊಡುವಂತ ಹೇಳಿಕೆ. ಅದು ಇದು ರಾಮ ಮಂದಿರಕ್ಕೆ ಹೋಗೋದು, ಪ್ರಾಣ ಪ್ರತಿಷ್ಠೆಗೆ ಅವರು ಹೋಗೋದು ಬಿಡೋದು, ಅದ್ರ ಬಗ್ಗೆ ಅವ್ರ ಅಭಿಪ್ರಾಯಗಳನ್ನ ಅವ್ರು ಹೇಳ್ಬಿಟ್ಟಿದ್ದಾರೆ. ಅದರಲ್ಲಿ ಇಬ್ರು ಶಂಕರಾಚಾರ್ಯರದ್ದು ಒಂದ್ ರೀತಿ ಇದೆ, ಶೃಂಗೇರಿ ಮತ್ತೆ ಇನ್ನೊಬ್ರು ಶಂಕರಾಚಾರ್ಯರು ಅದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯನ ಇಟ್ಕೊಂಡಿದ್ದಾರೆ, ಆದ್ರೆ ಅವ್ರು ಹೋಗ್ತಿಲ್ಲ ಅಷ್ಟೇ. ಅದನ್ಬಿಟ್ಟು ಮಾತ್ರಕ್ಕೆ ಕೊಡುಗೆ ಶೂನ್ಯ ಅಂತಂದ್ರೆ ಇಡೀ ಜಗತ್ನಾಗುತ್ತೆ. ಯಾಕೆ ಅಂತಂದ್ರೆ ಶಂಕರಾಚಾರ್ಯರು ಇದು ಪಂಚಾಯತನ ಪೂಜೆಯನ್ನ ಒಟ್ಟಾಗಿ ತಂದಂತವ್ರು. ಇಡೀ ಹಿಂದೂ ಧರ್ಮದಲ್ಲಿ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೂ ಕೂಡ ಕಾಲ್ನಡಿಗೆಯಲ್ಲಿ ಹೋಗಿ ಅವತ್ತಿನ ದಿವಸದಲ್ಲಿ ಹಿಂದೂ ಧರ್ಮವನ್ನ ಉದ್ಧಾರ ಮಾಡ್ಲಿಕ್ಕೆ, ಮತ್ತೆ ಅವತ್ತು ಏನು ಒಂದು ಮಂಕಕವಿದಿತ್ತು, ಯಾವ ರೀತಿ ಬೇರೆ ಬೇರೆ ಇತ್ತು, ಅದ್ವೈತ ತತ್ವ ಹೇಗೆ ಮರ್ತೋಗಿ ಇತ್ತು, ಬೌದ್ಧ ಧರ್ಮದ ಇದು ಜಾಸ್ತಿ ನಡೀತಾ ಇತ್ತು, ಅದೆಲ್ಲವನ್ನು ನಾವು ಯೋಚನೆ ಮಾಡಿ ಅವರು ಒಂದು ಅತ್ಯಂತ ಇಡೀ ಪ್ರಪಂಚ ಒಪ್ಪಿರುವಂತ ಒಂದು ತತ್ವವನ್ನು ಕೊಟ್ಟವರು. ಮತ್ತೆ ವರ್ಲ್ಡ್ ಫಿಲಾಸಫರ್ಸ್ ಅಲ್ಲಿ ಶಂಕರಾಚಾರ್ಯರು ಅತ್ಯಂತ ಪ್ರಮುಖರು. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳದೆ ಪೀಠಗಳು ಏನೋ ಕೆಲಸ ಮಾಡಿದ್ರೆ ಬೇಕಾದಷ್ಟು ಕೆಲಸ ಮಾಡ್ತಿದ್ರೆ. ಅವ್ರು ಶೃಂಗೇರಿಗಳಿ ಒಂದ್ಸಲ ಬಂದು ನೋಡ್ಲಿ ರಾಣೆಯವರು ಏನೇನ್ ಕೆಲಸ ಮಾಡ್ತಿದೆ ಅಂತ ನಾವೇ ತೋರಿಸ್ತೀವಿ ಅವ್ರಿಗೆ ಯಾವ ತರ ಕೆಲಸ ಮಾಡ್ತಿದೆ ಅಂತ. ಇಂಥ ಹುಚ್ಚು ಹೇಳಿಕೆಗಳನ್ನ ರಾಜಕಾರಣಿಗಳು ಅವರ ಪ್ರಸಿದ್ಧಿ ಪಡೀಲಿಕ್ಕೋ ಅಥವಾ ಅವರ ತೆವಲಿಗೋ ಈ ತರ ಹೇಳಿಕೆಗಳನ್ನ ಕೊಡೋದು ಅತ್ಯಂತ
ಖಂಡನೀಯ. ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಅನ್ನೋದು ನಡೀತಾ ಇದೆ, ಬಟ್ ಆದ್ರೆ ಈ ತರದ ಸ್ಟೇಟ್ಮೆಂಟ್ಗಳು, ಅವರ ಸಾಧನೆಗಳು ಏನೇ ಇರಬಹುದು, ಆದ್ರೆ ಮಾತನಾಡುವಂತ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕಾಗಿತ್ತು. ಅಲ್ಲ, ಹೌದು, ರಾಜಕಾರಣಿಗಳು ತುಂಬಾ ಎಚ್ಚರಿಕೆಯಿಂದ ಮಾತಾಡಬೇಕು. ಪ್ರಧಾನಿಗಳು ಹೇಳಿದ್ದಾರೆ ಆ ರೀತಿ ಎಲ್ಲ ಹೇಳಿಕೆಗಳನ್ನು ಕೊಡಬೇಡಿ ಯಾರುವೆ. ಒಟ್ಟಿನಲ್ಲಿ ರಾಮ ಮಂದಿರ 500 ವರ್ಷಗಳ ನಂತರ ರಾಮ ಹುಟ್ಟಿದ ಜಾಗದಲ್ಲೇ ಅವನಿಗೆ ಆದಂತ ಒಂದು ಮನೆಯನ್ನ ದೇವಾಲಯದ ಮೂಲಕ ಒಂದು ದೇಗುಲದ ರೀತಿಯಲ್ಲಿ ಕಟ್ಕೊಡ್ತಾ ಇದೀವಿ ನಾವು. ಇದು ಇಡೀ ನಾವು ಸಾಂಸ್ಕೃತಿಕವಾಗಿ ಭಾರತದ ಸಂಸ್ಕೃತಿ ಪರಂಪರೆ ಒಂದು ಹೆಗ್ಗಳಿಕೆ ವಿಚಾರ. ಅದನ್ನ ಬಿಟ್ಟು ಈ ವಿಷಯದಲ್ಲಿ ಒಂದ್ ರೀತಿ ರಾಜಕೀಯ ಮಾತಾಡೋದು, ಯಾವುದೋ ಪೀಠದ 4 ಚತುರಾಮನಯ ಪೀಠಗಳು ಶಂಕರಾಚಾರ್ಯರು ಸ್ಥಾಪನೆ ಮಾಡಿದಂತ ಪೀಠಗಳು, ಆ ಪೀಠಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಬಹಳ ಜಾಗೃತೆಯಿಂದ ಮಾತಾಡ್ಬೇಕು. ಮತ್ತೆ ಯಾವುದೇ ಒಂದು ಪೀಠಗಳ ಬಗ್ಗೆ, ತೊಂದೇ ಪೀಠ ಅಂತಲ್ಲ, ಯಾವುದೇ ಜಗದ್ಗುರು ಪೀಠಗಳಾಗ್ಲಿ ಧರ್ಮಪೀಠಗಳ ಬಗ್ಗೆ ಮಾತಾಡುವಾಗ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು ರಾಜಕಾರಣಿಗಳು, ಅವ್ರ ನಾಲ್ಗೆನ ಹರಿಬಿಡಬಾರ್ದು. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಹೋಗುವುದು ಬಿಡುವುದು ಅದು ಅವರವರ ವೈಯಕ್ತಿಕ ವಿಚಾರ. ಈಗ 4 ಮಠಗಳಲ್ಲಿ 2 ಮಠದವರು ಹೋಗಲ್ಲ ಅಂತ ಹೇಳಿದ್ದಾರೆ, ಇನ್ನೆರಡು ಮಠದವರು ಹೋಗ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು ಕಾರಣಕ್ಕೆ ಈ ತರ ಸ್ಟೇಟ್ಮೆಂಟ್ ಕೊಡೋದಿದೆಯಲ್ಲ, ಇದು ಯಾವ ತರದ ಮೆಸೇಜ್ ಪಾಸ್ ಆಗತ್ತೆ ಅಂತ. ಅಲ್ಲ, ಅಲ್ಲ, ಇದು ಇದು ಏನಾಗುತ್ತೆ ಗೊತ್ತಾ, ಇದು ಒಂದ್ ರೀತಿ ಅರ್ಥ ಮಾಡ್ಕೊಳ್ಳದೆ ಅಜ್ಞಾನದ ಹೇಳಿಕೆಗಳಾಗತ್ತೆ ಹೊರತು ಇದು ಯಾವುದೇ ಒಂದು ವಿಚಾರವಂತ ಹೇಳಿಕೆಗಳಾಗೋದಿಲ್ಲ. ಇವರು ಶಂಕರಾಚಾರ್ಯರನ್ನ ತತ್ವಗಳನ್ನಾಗ್ಲಿ ಇನ್ನೊಂದನ್ನಾಗ್ಲಿ ಅದ್ರ ಬಗ್ಗೆ ಟೀಕೆ ಮಾಡೋದಾಗ್ಲಿ ಅಥವಾ ಆ ಟೀಕೆಗಳನ್ನ ತಾತ್ವಿಕವಾಗಿ ಟೀಕೆ ಮಾಡೋದನ್ನ ನಾನು ಒಪ್ಕೊಳ್ತೀನಿ. ತತ್ವನ ಅದ್ವೈತ ತತ್ವನ ಒಪ್ಲೇಬೇಕು ಅಂತಿಲ್ಲ. ಅದ್ವೈತ ತತ್ವನ ಮಧ್ವಾಚಾರ್ಯರು ಒಪ್ಲಿಲ್ಲ, ರಾಮಾನುಜಾಚಾರ್ಯ ಒಪ್ಲಿಲ್ಲ, ಅವ್ರದ್ದೇ ಬೇರೆ ತತ್ವ ಕೊಟ್ಟು ಆ ರೀತಿ ವಾಚಾರ ಮಾಡ್ಲಿ ತಾರ್ಕಿಕವಾಗಿ. ಆದ್ರೆ ಈ ರೀತಿ ಬಾಯಿಗೆ ಬಂದ ಹೇಳಿಕೆಗಳನ್ನ ಕೊಡೋದು ಅಂತಂದ್ರೆ ಅವರ ಅಜ್ಞಾನದ ಪರಮಾವಧಿ ಅಷ್ಟೇ ಅದು, ಅಥವಾ ಮೂರ್ಖತನದ ಪರಮಾವಧಿ ಅದು. ಥ್ಯಾಂಕ್ ಯು TV5 ಜೊತೆಗೆ ಮಾತನಾಡಿದಕ್ಕೆ. ಎಸ್ ನೋಡಿ, ನಿಜವಾಗ್ಲೂ ಇದು ಬಹಳಷ್ಟು ಚಿಂತಕರಿಗೆ ಬೇಸರವಾದಂತಹ ವಿಚಾರ. ನೀವು ಮಾತನಾಡುವಂತ ಭರದಲ್ಲಿ, ರಾಮನನ್ನ ವಹಿಸಿಕೊಳ್ಳುವಂತ ಭರದಲ್ಲಿ, ಅಥವಾ ನಾವು ಮಾಡ್ತಾ ಇರೋದೇ ಸರಿ, BJP ಸರಿ, ಮೋದಿ ಅವರೇ ಸರಿ ಅನ್ನುವಂಥದ್ದನ್ನ ವಹಿಸಿಕೊಂಡು ಮಾತನಾಡುವಂತ ಸಂದರ್ಭದಲ್ಲಿ, ತಲತಲಾಂತರದ ಇತಿಹಾಸ ಇರುವಂತಹ ಎಲ್ಲರಿಗೂ ಕೂಡ ನೀವು ಅವಮಾನ ಮಾಡ್ತೀರಾ ಅಥವಾ ಬೇಕಾಬಿಟ್ಟಿ ಮಾತನಾಡ್ತೀರಾ ಅಂದ್ರೆ ಅದಕ್ಕೆ ಎಷ್ಟು ಮಟ್ಟಿಗೆ ಸರಿ? ನೋಡಿ, ನಾವು ಶಂಕರಾಚಾರ್ಯರ ಬಗ್ಗೆ ಮಾತನಾಡುವಾಗ ಅವರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕಾಗತ್ತೆ. ಹಲವಾರು ಕೊಡುಗೆಗಳನ್ನ ಅವ್ರು ನೀಡಿದ್ದಾರೆ. ಸಾರ್ವಜನಿಕರಲ್ಲಿ ಭಕ್ತಿಯ ಭಾವನೆ ತುಂಬುವಂತ ಮೂಲಕ ಹಾಗೂ ದೇವಾಲಯಗಳ ಸ್ಥಾಪನೆ ಮೂಲಕ ಹಿಂದೂ ಧರ್ಮದ ಬೆಳವಣಿಗೆಗೆ ಅಪಾರವಾದಂತ ಕೊಡುಗೆ ನೀಡಿದ್ದಾರೆ. ದೇಶದ 4 ದಿಕ್ಕಿನಲ್ಲೂ ಕೂಡ ಅವರು ಸ್ಥಾಪಿಸಿದಂತ ಮಠಗಳಿದೆ. ಯಾಕೆ ಸ್ಥಾಪನೆ ಆಗತ್ತೆ ಮಠಗಳು? ಹಿಂದೂ ಧರ್ಮದ ಅಭಿವೃದ್ಧಿಗಾಗಿ ಅಲ್ವಾ, ಹಿಂದೂ ಧರ್ಮದ ಏಳಿಗೆಗಾಗಿ ಅಲ್ವಾ, ಹಿಂದೂ ಧರ್ಮದ ಒಳಿತಿಗಾಗಿ ಅಲ್ವಾ? ಅದನ್ನೆಲ್ಲ ನೀವು ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಇಟ್ಕೊಂಡು ಅದು ಇಲ್ಲವೇ ಇಲ್ಲ, ಅವ್ರು ಏನು ಸಾಧನೆ ಮಾಡಿಲ್ಲ, ಹಿಂದೂ ಧರ್ಮಕ್ಕೆ ಏನು ಮಾಡಿದ್ದಾರೆ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತೀರಾ ಅಂತಂದ್ರೆ ಇದು ತೀರಾ ಬಾಲಿಶ ಅಂತ ಅನಿಸ್ತೇನೆ. ಇನ್ನೇನಂತ ಅನ್ಸತ್ತೆ? ಶಂಕರಾಚಾರ್ಯರು ಸ್ಥಾಪಿಸಿದಂತ ಮಠಗಳು ನೋಡಿ, ನಾವು 4 ದಿಕ್ಕುಗಳಲ್ಲಿ ನೋಡ್ತೀವಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈ 4 ದಿಕ್ಕಲ್ಲೂ ನೋಡ್ತೀವಿ. ಒರಿಸ್ಸಾದ ಪುರಿಯಲ್ಲಿ ಶ್ರೀ ಗೋವರ್ಧನ ಪೀಠ ಇದೆ, ಗುಜರಾತ್ ದ್ವಾರಕದಲ್ಲಿ ಶ್ರೀ ದ್ವಾರಕ ಪೀಠ ಇದೆ, ಉತ್ತರಾಖಂಡದಲ್ಲಿ ಶ್ರೀ ಜ್ಯೋತಿರ್ಮಠ ಇದೆ, ಇನ್ನು ನಮ್ಮ ಕರ್ನಾಟಕದಲ್ಲಿ ದಕ್ಷಿಣದಲ್ಲಿ ಶ್ರೀ ಶೃಂಗೇರಿ ಶಾರದಾ ಪೀಠ ಇದೆ. ಈ 4 ಪೀಠಗಳು ಯಾಕೆ ಸ್ಥಾಪನೆ ಆಯಿತು? ಅವ್ರು ಇದನ್ನು ಆಸ್ತಿ ಥರ ಮಾಡ್ಕೊಂಡಿದ್ದ? ಇದು ಹಿಂದೂ ಧರ್ಮದ ಏಳಿಗೆಗಾಗಿ ಅಲ್ವಾ, ಹಿಂದೂ ಧರ್ಮದ ಉಳಿವಿಗಾಗಿ ಅಲ್ವಾ, ಹಿಂದೂ ಧರ್ಮದ ಅಭಿವೃದ್ಧಿಗಾಗಿ ಅಲ್ವಾ? ಇಂಥವರನ್ನೇ ನೀವು ಅವ್ರು ಏನು ಮಾಡಿದ್ದಾರೆ ಅಂತ ಕೇಳೋ ಹಂತಕ್ಕೆ ಇಳಿತೀರಾ ಅಂತ ಅಂದರೆ ಇನ್ನು ಎಷ್ಟು ಚೀಪ್ ಪಾಲಿಟಿಕ್ಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಇಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ. ಎಸ್, ಈ ಬಗ್ಗೆ ಮಾತನಾಡಲಿಕ್ಕೆ ನಾರಾಯಣಗೌಡರು ಕಾಂಗ್ರೆಸ್ನ ವಕ್ತಾರರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಟರಾಜ್ ಗೌಡ ಅಂತ. ನಮಸ್ತೆ, ಹೇಳಿ. ಸರ್, ಈ ಸ್ಟೇಟ್ಮೆಂಟ್ ಅನ್ನು ನೀವು ಗಮನಿಸಿದ್ರಿ ಅಂತ ಅನ್ಕೊಳ್ತೀನಿ, ನಾರಾಯಣ ರಾಣೆ ಅವರ ಸ್ಟೇಟ್ಮೆಂಟ್. ಸರಿ, ಈ ರಾಮನನ್ನ ವಹಿಸಿಕೊಳ್ಳುವ ಭರದಲ್ಲಿ ಅಥವಾ BJPಯ ಈ ನಿರ್ಧಾರವನ್ನ ವಹಿಸಿಕೊಳ್ಳುವಂತ ಭರದಲ್ಲಿ ಇವರು ಪ್ರತಿಯೊಂದನ್ನು ಕೂಡ ಅವಹೇಳನಕಾರಿಯಾದಂತ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಅದಕ್ಕೆ ಎಷ್ಟು ಮಟ್ಟಿಗೆ ಸರಿ ಅಂತ? ಇಲ್ಲ ನೋಡಿ, ಬಹಳ BJP ಆಗ್ಲಿ ಮತ್ತೆ BJP ಬೆಂಬಲಿಗ ಸಂಘಗಳಾಗ್ಲಿ ಏನ್ ತಪ್ಪು ಮಾಡ್ತಾ ಇದ್ದಾರೆ ದೇಶದಲ್ಲಿ ಅಂದ್ರೆ, ಈ ಧರ್ಮವನ್ನ ಧರ್ಮದಲ್ಲೇ ಹೊಡಿತಾ ಇದ್ದಾವೆ. ಈಗ ಫಾರ್ ಎಕ್ಸಾಂಪಲ್, ಅಪೂರ್ಣವಾದ ದೇವಸ್ಥಾನ ಉದ್ಘಾಟನೆ 1, 2 ಅದನ್ನ ರಾಜಕೀಯಕರಣಗೊಳಿಸಿ ಐಜಾಕ್ ಮಾಡಿ ಅದನ್ನ ರಾಜಕೀಯ ಪಕ್ಷದ ಕಾರ್ಯಕ್ರಮ ಮಾಡ್ತಾ ಇರೋದು 1. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಂದ್ರೆ, ಇದು ಶೈವರು. ನಿಮ್ಗೆ ನಾನು ಈಗ ಶಿವಸೇನೆಯವ್ರು ಕೇಳಿದ್ರು ನಮ್ಮನ್ನ ಉದ್ಧವ್ ಠಾಕ್ರೆ, ನಮ್ಗೆ ಇದು ಬಂದಿಲ್ಲ, ನಮ್ಗೆ ಅಲ್ಲಿಂದ ಇನ್ವಿಟೇಷನ್ ಬಂದಿಲ್ಲ ಅಂತ. ಅವಾಗ ಅಲ್ಲಿನ ಮುಖ್ಯ ಅರ್ಚಕರು ಹೇಳ್ತಾರೆ, ನೀವು ರಾಮ್ ಭಕ್ತರಲ್ಲ ಅದಕ್ಕೆ ಬರಲ್ಲ ಕೊಡಲ್ಲ ಅಂತ.
ಈಗ ಇವರೆಲ್ಲ ಸರ್ಟಿಫಿಕೇಟ್ ಕೊಡ್ತಾವ್ರ, ಯಾರು ರಾಮ್ ಭಕ್ತರು, ಯಾರು ರಾಮ್ ಭಕ್ತರಲ್ಲ, ಯಾರು ಶಿವ ಭಕ್ತರು ಅಂತ ಇದನ್ನ ಡಿವೈಡ್ ಮಾಡ್ತಾವ್ರೆ. ಸಿ ಮುಂಚೆ ಏನೋ ಕಾಲದಲ್ಲಿ ಇತ್ತಂತೆ, 1000 ವರ್ಷಗಳ ಮುಂಚೆ ಶೈವರು ಮತ್ತೆ ವೈಷ್ಣವರು ಅಂತ, ಆ ತರ ಪರಂಪರೆಯನ್ನು ಮತ್ತೆ ಇವರು ಸೃಷ್ಟಿ ಮಾಡಿ ಡಿವೈಡ್ ಮಾಡ್ತಾರೆ, ಎಲ್ಲರೂ ಡಿವೈಡ್ ಮಾಡ್ತಾವ್ರೆ. ಈಗ ನಾರಾಯಣ ರಾಣೆ ಹೇಳಿರೋದು ಕೂಡ ದೊಡ್ಡ ಅಪರಾಧ ಶಂಕರಾಚಾರ್ಯರಾಗ್ಲಿ. ಈಗ ವಿವಿಧ ಪದ್ಧತಿ, ವಿವಿಧ ಪರಂಪರೆ, ವಿವಿಧ ಸಂಸ್ಕೃತಿಗಳಿದ್ದಾವೆ ದೇಶದಲ್ಲಿ. ಧರ್ಮದಲ್ಲೇ ಹಿಂದೂ ಧರ್ಮದಲ್ಲಿ ಈಗ 30 ಕೋಟಿ ದೇವರುಗಳು ಅಂತಾರೆ. ಈಗ 30 ಕೋಟಿ ದೇವರುಗಳಿಗೂ ದೇವಸ್ಥಾನ ಕಟ್ಟಕ್ಕಾಗ್ತದ? ಒಂದು ದೇವರೊಂದು ನಾಮ ಅಲವು. ಈಗ ಶಂಕರಾಚಾರ್ಯಾಗ್ಲಾಗ್ಲಿ ಅಥವಾ ಬೇರೆ ಯಾವುದೇ ಆಚಾರ್ಯರಾಗ್ಲಿ, ಇವರು ರಾಮಾನಾಚಾರ್ಯರು, ಮಧ್ವಾಚಾರ್ಯರು, ಯಾರೇ ಆಗ್ಲಿ, ಎಲ್ಲರೂ ಏನ್ ಹೇಳ್ತಾರೆ, ಒಂದು ಧಾರ್ಮಿಕವಾದ ಒಳ್ಳೇದನ್ನೇ ಹೇಳ್ತಾರೆ. ನೀವು ಇದನ್ನ ಡಿವೈಡ್ ಮಾಡೋದ್ರಿಂದ ಬಿಜೆಪಿ ಏನ್ ಮಾಡ್ತಾ ಇದೆ, ಬಹಳ ಡೇಂಜರ್ ಕೆಲಸ ಮಾಡ್ತಾ ಇದೆ ದೇಶಕ್ಕೆ, ಬಹಳ ಆಪತ್ತನ್ನು ತರೋದ ಕೆಲಸ ಮಾಡ್ತಾ ಇದೆ. ಈ ಮತ್ತೆ ಶೈವರು ಮತ್ತೆ ವೈಷ್ಣವ ಅಂತ ಡಿವೈಡ್ ಮಾಡೋದೇನು? ಆದ್ರೆ ಡಿವೈಡ್ ಮಾಡೋದು ಬಹಳ ದೊಡ್ಡ ಅಪರಾಧ. ಆಮೇಲೆ ಎಲ್ಲರೂ ಅವ್ರ ಕೊಡುಗೆ ಇರುತ್ತದೆ. ಸಿ ಎಲ್ಲ ಮಠಮಾನ್ಯಗಳು, ಎಲ್ಲ ಆಚಾರ್ಯರು, ಎಲ್ಲ ಗುರುವರ್ಯರು ಒಂದು ಪರಂಪರೆಯನ್ನು ಸೃಷ್ಟಿ ಮಾಡಿದ್ದಾರೆ. ನೀವು ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಳ್ಬೇಕಾದ ಜಾಗದಲ್ಲಿ ರಾಜಕೀಯಕ್ಕೋಸ್ಕರ ಇದ್ರೆ ಡಿವೈಡ್ ಮಾಡೋದು ಒಂದು ಅಕ್ಷಮ್ಯ ಅಪರಾಧ. ಆಮೇಲೆ ಇದು ಚುನಾವಣೆಗೆ ಮಾಡ್ತಾ ಇರೋದು ಅಂತ ಒಂದು ಜನಗಳಿಗೆ ಅಲ್ಲಿ ಭಾವನೆ ಬಂದಿದೆ, ಜನಗಳಿಗೆ ತಿರಸ್ಕಾರ ಬರ್ತಾ ಇದೆ ಬಿಜೆಪಿ ಮೇಲೆ. ಈ ರೀತಿ ಮಾಡ್ತಾ ಇರತಕ್ಕಂಥದ್ದು ಧರ್ಮ ಧರ್ಮದಲ್ಲೇ ಡಿವೈಡ್ ಮಾಡ್ತಾ ಇರತಕ್ಕಂಥದ್ದು, ಇನ್ನೊಬ್ರು ಒಬ್ರಿಗೆ ಅಪಮಾನ ಮಾಡುವಂಥದ್ದು, ಒಬ್ಬರನ್ನು ಪುರಸ್ಕಾರ ಮಾಡುವಂಥದ್ದು ಸಮಂಜಸ ಅಲ್ಲ ಅಂತ ಜನಗಳು ಚರ್ಚೆ ಮಾಡ್ತಾ ಇದ್ದಾರೆ. ಬಟ್ ಎಲ್ಲಿಗೆ ಎಂಡ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. 22ನೇ ತಾರೀಕು ಆದ್ಮೇಲೆ ಆದ್ರೂ ಇದು ತಣ್ಣಗಾಗಿ ನಿಂತಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಸರ್, ಟಿವಿ 5 ಜೊತೆಗೆ ಮಾತನಾಡಿದ್ದಕ್ಕೆ.